ಜಿಲ್ಲಾ ಪಂಚಾಯಿತಿಯ ಕುಣಗಲ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವೆಂಕಟೇಶ್ ಕಚೇರಿಗೆ ಬಂದು 10 ದಿನಗಳು ಕಳೆಯುತ್ತಾ ಬಂದಿವೆ. ಅವರು ನಾಪತ್ತೆಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಹೀಗಿರುವಾಗ ಎಡಬ್ಲ್ಯೂಇ ಎನ್ನುವ ಕಾರಣಕ್ಕೆ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿದೆ. ವೆಂಕಟೇಶ್ ಕಚೇರಿಗೆ ಬರೋದಕ್ಕೆ ಹೆದರುತ್ತಿರುವುದರ ಹಿಂದೆ ಕೆಲ ಗುತ್ತಿಗೆದಾರರಿದ್ದು ನಕಲಿ ಬಿಲ್ಲುಗಳಿಗೆ ಸಹಿ ಹಾಕಲು ಅವರು ಒತ್ತಡ ಹೇರುತ್ತಿರುವುದೇ ಕಾರಣ ಎನ್ನಲಾಗುತ್ತಿದೆ. ಲಂಚಮುಕ್ತ ಕುಣಿಗಲ್ ವೇದಿಕೆಯ ಕಾರ್ಯಾಚರಣೆಯಲ್ಲಿ ಗುತ್ತಿಗೆದಾರನೊಬ್ಬ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯ ಕಡತಗಳನ್ನು ಗುತ್ತಿಗೆದಾರರು ತಮಗಿಷ್ಟ ಬಂದಂತೆ ತೆಗೆದುಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ನಿಯಮದ ಪ್ರಕಾರ ಕಚೇರಿ ಕಡತಗಳನ್ನು ಖಾಸಗಿ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮುಟ್ಟುವುದಾಗಲಿ ಪರಿಶೀಲನೆ ಮಾಡುವುದಾಗಲಿ ಮಾಡುವಂತಿಲ್ಲ. ಪ್ರಮುಖ ವಿಚಾರ ಅಂದರೆ ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ, ಹುಲಿಯೂರು ದುರ್ಗ, ಯಡಿಯೂರು, ಅಮೃತೂರು ಹೋಬಳಿಗಳಲ್ಲಿ ಜಿಲ್ಲಾ ಪಂಚಾಯಿತಿ ಇಲಾಖೆಯಿಂದ ಹೆಚ್ಚಾಗಿ ಚೆಕ್ ಡ್ಯಾಂಗಳು ನಿರ್ಮಾಣವಾಗಿವೆ ಎಂಬ ಮಾಹಿತಿ ಇದೆ. ಕಳೆದ ಸಾಲಿನಲ್ಲಿ ನಿರ್ಮಾಣ ಮಾಡಿರುವ ಕೆಲವು ಕಾಮಗಾರಿಗೆ ಹೊಸದಾಗಿ ನರೇಗಾ ಯೋಜನೆಯಡಿ NMR ತಯಾರಿಸಿ ಬಿಲ್ ಬರೆಯುವಂತೆ ಜಿಲ್ಲಾ ಪಂಚಾಯಿತಿ AAE ವೆಂಕಟೇಶ್ ಮೇಲೆ ಕೆಲವು ರಾಜಕಾರಣಿಗಳು ಒತ್ತಡ ತಂದ ಹಿನ್ನೆಲೆಯಲ್ಲಿ ಅಧಿಕಾರಿ ನಾಪತ್ತೆಯಾಗಿ 12 ದಿನ ಕಳೆದರೂ ಕಚೇರಿಗೆ ಬಂದಿಲ್ಲ ಎಂದು ಕಚೇರಿ ಸಿಬ್ಬಂದಿ ತಿಳಿಸಿದ್ದಾರೆ. ನರೇಗಾ ಯೋಜನೆಯಲ್ಲಿ ನಡೆಯುವ ಚೆಕ್ ಡ್ಯಾಂಗಳಲ್ಲಿ ಅವ್ಯವಹಾರ ನಡೆದಿದೆ ಎಂದು ಹುಲಿಯೂರು ದುರ್ಗ, ಯಡಿಯೂರು ಹೋಬಳಿಗಳಿಂದ ಹಲವಾರು ದೂರುಗಳು ಬಂದಿದ್ದರೂ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ತನಿಖೆ ನಡೆಸದೆ ಅರ್ಜಿಗಳನ್ನು ಕಚೇರಿಯಲ್ಲಿ ಇಟ್ಟುಕೊಂಡಿದ್ದಾರೆ. ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಸಂದಾಯ ಮಾಡುವ ವ್ಯವಸ್ಥೆ ಇದ್ದು ಕೆಲವು ಗುತ್ತಿಗೆದಾರರು ಅವರಿಗೆ ಬೇಕಾದವರ ಖಾತೆಯನ್ನು ಕೆಲವು ಬ್ಯಾಂಕ್ಗಳಲ್ಲಿ ಮಾಡಿಸಿ ಅವರಿಂದ ATM ಕಾರ್ಡ್ ಪಡೆದುಕೊಂಡಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಇದಕ್ಕೆಲ್ಲ ವಿಡಿಯೋ ಸಾಕ್ಷಿಯಂತಿದೆ. ಈಗ ಬೇರೆ ಅವ್ರ ಫೈಲ್ ಅವ್ರಿಗೆ ಕೊಟ್ಟು ಕಳ್ಸಿದೀವಿ, ಇನ್ನು ಬೇರೆಯವ್ರದ್ದು ಯಾವುದು ಕೊಟ್ಟು ಕಳ್ಸಲ್ಲ. ಯಾರು ಫೈಲ್ ಕೊಟ್ಟು ಕಳ್ಸಿದ್ರೆ? ಅವ್ನು ಗುತ್ತಿಗೆದಾರ ಕೆಲಸ ಮಾಡ್ತಾವ್ರಿ. ಅವನಿಗಾಗಿ ಅವ್ನಿಗೆ ಹೇಳಿದ್ದು ಫೋನ್ ಮಾಡುವಂತ ಇವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ತಪ್ಪು ಏನು? ಗುತ್ತಿಗೆದಾರ ಫೈಲ ಗುತ್ತಿಗೆದಾರ ಕೈಲಿ ಕೊಟ್ಟು ಕಳ್ಸಿದ್ದೀರಾ? ಈಗೆಲ್ಲ ನೀವು ಸೈನ್ ಹಾಕ್ಸ್ಕೊಂಬರಕ್ಕೆ ಗುತ್ತಿಗೆದಾರನೇ ತಗೊಂಡೋಗ್ತಾನೆ. ಅವ್ರನ್ನೇ ಕಳ್ಸಿಂತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಇರಲಿ. ಏನು ಹೇಳಿ? ಏನು ಅಣ್ಣ ಹೇಳ್ತು? ಓಕೆ, ಅವು ಎಮ್ಮ ಹೇಳಿದ್ದಕ್ಕೆ ಕೊಟ್ಟವ್ರೆ. ಯಾರು ಹೇಳಿದ್ದಂಗಂತ? ತೊಂದರೆ ಇಲ್ಲ. ಅಲ್ಲ, ನಿಮ್ಮ ಡ್ಯೂಟಿ ನೀವು ಮಾಡಿ. ನಾನು ಕೇಳಿದ್ದೆ ಅಷ್ಟೇ. ಅವನು ಮಾತಾಡಿದ್ನಲ್ಲ ಸ್ವಲ್ಪ ನಂಗೆ ರಾಶ್ ಆಗಿ, ಅದಕ್ಕೆ ಅವ್ನಿಗೆ ಆನ್ಸರ್ ಕೊಟ್ಟಿದ್ದೆ ನಾನು. ಏನೋ ಜಿಲ್ಲಾ ಪಂಚಾಯಿತಿಯ AEE ವೆಂಕಟೇಶ್ ಅಂತಕ್ಕಂಥವ್ರು ನಾಪತ್ತೆ ಆಗ್ಬಿಟ್ಟಿದ್ದಾರೆ, 10 ದಿವಸಗಳಿಂದ ಕಚೇರಿಗೆ ಬಂದಿಲ್ಲ ಅಂತ. ಕಚೇರಿಗೆ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಈ ಕೆಲವು ಗುತ್ತಿಗೆದಾರರು ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಏನಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ? ಮಾಡಿದ ಕೆಲಸಕ್ಕೆ ಬಿಲ್ಲಿಗೆ ಸಹಿ ಹಾಕ್ಲಿಕ್ಕಲ್ಲ, ಮಾಡದಿರುವ ಕೆಲಸಗಳು ಅಥವಾ ಕಳಪೆ ಕೆಲಸಗಳು ಅಥವಾ ನಕಲಿ ಕೆಲಸಗಳಿಗೆ ಬಿಲ್ಲುಗಳನ್ನು ಪಾವತಿ ಮಾಡೋದಕ್ಕೆ ಸಹಿಯನ್ನು ಹಾಕಬೇಕು, ಅದಕ್ಕೆ ಹೆದರಿ AEE ಬಂದಿಲ್ಲ ಅಂತೇಳಿ. ಅಂತ ಬಹುಶಃ ಈ ರೀತಿಯ ಪ್ರಕರಣ ಅನೇಕ ಊರುಗಳಲ್ಲಿ ನಡೀತಾನೆ ಇರುತ್ತೆ. ಅವ್ರ ಪಾಪ ಒತ್ತಡಕ್ಕೆ ಬಲಿಯಾಗಿ ಸಹಿಯನ್ನು ಹಾಕ್ತಾರೆ, ಸಹಿಯನ್ನು ಹಾಕಿ ಬಿಲ್ಲು ಪಾವತಿ ಆಗ್ಬಿಡುತ್ತೆ. ಆಮೇಲೆ ಇನ್ಯಾವಾಗಲೂ ಲೋಕಾಯುಕ್ತ ದಾಳಿಯೋ ಅಥವಾ ಡಿಪಾರ್ಟ್ಮೆಂಟ್ನ ಎನ್ಕ್ವೈರಿಯೋ ಅಥವಾ ಅವ್ರು ನಿವೃತ್ತರ ಆದಾಗ ಅವ್ರ ಪೆನ್ಷನ್ ತೆಗೆದುಕೊಳ್ಬೇಕಾದ್ರೆ ಇದನ್ನ ಒಂದು ತಗಲು ಹಾಕೊಂಡು ಅನುಭವಿಸ್ತಾ ಇರತಕ್ಕಂಥ ಪ್ರಕರಣಗಳು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿದೆ. ಇಂಥ ಪರಿಸ್ಥಿತಿಗಳಿಗೆ AEE ಬರದಲ್ಲೇ ಇರೋದು ಒಳ್ಳೇದೋ, ಬಂದ್ರೆ ಒಳ್ಳೇದೋ, ಅಥವಾ ನಕಲಿ ಬಿಲ್ಲಿ ಸಹಿ ಹಾಕಬೇಕೋ? ನಮ್ಮ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅನ್ಸುತ್ತೆ ರಾಘವೇಂದ್ರ? ಮೇಲಧಿಕಾರಿಗಳು ಇದ್ದೇ ಇರ್ತಾರಲ್ವ ಸರ್, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದೇ ಇರ್ತಾರೆ. ಒಂದು ಲೆಟರ್ ಬರೆದು ಹಾಕಿಬಿಟ್ಟು ನಿಂದಿರ್ಬೇಕಾಗುತ್ತೆ, ಓಡೋಗೋದ್ರಿಂದ ಸಾಧಿಸೋದೇನು ಇಲ್ಲ. ಹೇಳಿದಾಗೆ ನೋಡ, ಈಗ ಲಂಚ ಮುಕ್ತ ವೇದಿಕೆಯ ಅಧ್ಯಕ್ಷರು ರಮೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಏನು ಹೇಳ್ತಾರೆ ನೋಡ, ಲಂಚ ಮುಕ್ತವೋ ಅಥವಾ ಏನೋ ಇನ್ನೇನಂತ ಕೇಳಂತೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಸರ್. ನಮಸ್ತೆ. ಈಗ ನಿಮ್ಮ ಏನೋ ಊರಿನಲ್ಲಿರ್ತಕ್ಕಂಥ AEE ವೆಂಕಟೇಶ್ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ 10 ದಿವಸಗಳ ಕಾಲ ಅಂತ. ನಾಪತ್ತೆ ಅನ್ನೋದಕ್ಕಿಂತ ಅವ್ರು ಎಲ್ಲೊಂದು ಕಡೆ ಭಯ ಬಿದ್ದು ಹೋಗಿದ್ದಾರೆ ಅಂತ ಕೆಲವೊಂದು ಮಾಹಿತಿ ಇದೆ. ಈ ನಕಲಿ ಬಿಲ್ಲುಗಳಿಗೆ ಸಹಿ ಹಾಕೋದಕ್ಕೆ ಗುತ್ತಿಗೆದಾರ ಒತ್ತಡ ಇದೆ ಅಂತೇಳಿ ಅಂತ. ನೀವು ಲಂಚಮುಕ್ತ ಸಮಾಜದ ಏನೋ ಅಧ್ಯಕ್ಷರಿದ್ದೀರಿ, ಏನನ್ಸುತ್ತೆ ಇದು? ಯಾವ ಪರಿಸ್ಥಿತಿಗೆ ಹೋಗಿದೆ ನಮ್ಮ ದೇಶ ಅಥವಾ ಕುಣಗಲ್, ಏನನ್ಸುತ್ತೆ ನಿಮಗೆ? ಈಗ ನಾನು ದೇಶದ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈಗ ನಾನು ಕುಣಿಗಲ್ ಬಗ್ಗೆ ಮಾತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂತ ನಮ್ಮ ತಾಲೂಕಿನ ವ್ಯವಸ್ಥೆನ ನಮ್ಮ ಮನೆಯಿಂದ ಸೇರಿಸಿ ನಮ್ಮ ತಾಲೂಕಿನ ವ್ಯವಸ್ಥೆ ಆಮೇಲೆ ದೇಶದ ವ್ಯವಸ್ಥೆನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಇದ್ರೊಳಗಡೆ ಎಲ್ಲರೂ ಪ್ರತಿಯೊಬ್ಬರದ್ದು ಕರ್ತವ್ಯ ಇದೆ, ಅವರವರು ನಿಟ್ಟಿನಲ್ಲಿ ಅವರವರು ಹೋರಾಟ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಈಗ ಏನಾಗಿದೆ ನಮ್ಮ ಕುಣಿಗಲ್ ತಾಲೂಕಿಗೆ ಸಂಬಂಧಪಟ್ಟಂಗೆ, ಈಗ ಜಿಲ್ಲಾ ಪಂಚಾಯತ್ನ AEE ವೆಂಕಟೇಶ್ ಅವರು ನಾಪತ್ತೆ ಅಂತ ಹೇಳ್ಬಿಟ್ಟು ಏನಾಗಿದೆ, ಅವರು ನಾಪತ್ತೆ ಆಗಿದಾರ ಅಥವಾ ಗುತ್ತಿಗೆದಾರರುಗಳಿಗೆ ಎದುರುಕೊಂಡು ಹೋಗಿದಾರ, ಯಾವುದನ್ನು ಕೂಡ ಹುಡುಕುವಂತ ಪ್ರಮೇಯ ಹುಡುಕುವಂತ
ಪ್ರಾಮುಖ್ಯತೆಗೆ ಅವರು ಅವರ ಮೇಲಿನ ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಇದುವರೆಗೂ ಕೂಡ ಅವರು ಅಂತ ಕೆಲಸನ ಮಾಡ್ದೇ ಇರೋದ್ರಿಂದ ನಾವೇ ನಮ್ಮ ಲಂಚಮುಕ್ತ ಕರ್ನಾಟಕದಿಂದ ನಾವು 3 ದಿವಸ ಕಚೇರಿ ಮುಂದೆ ಹೋಗಿ ಕೂತ್ಕೊಂಡು ಕೇಳಿದೀವಿ. ಅಲ್ಲಿ ಇರ್ತಕ್ಕಂತ ಅವರ ಕೊಲೀಗ್ಸ್ ಅಂದ್ರೆ ಸಹಪಾಠಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಹುಡುಕುವಂತ ಪ್ರಯತ್ನಕ್ಕೆ ಯಾರು ಕೈ ಹಾಕಿಲ್ಲ ಇದುವರೆಗೂ. ರಮೇಶ್, ಹಾಗೇನೆ ಈಗ ಏನೊಂದು ವರದಿ ಆಗಿದೆಯಲ್ಲ, ಈಗ ನಕಲಿ ಬಿಲ್ಗಳಿಗೆ ಸಹಿ ಹಾಕೋದಕ್ಕೋಸ್ಕರವಾಗಿ ಒತ್ತಡ ಇದೆ ಅಂತೇಳಿ ಅಂತ ನೀವು ಸ್ವಲ್ಪ ಆಗಿರುವ ಕಾಮಗಾರಿಗಳ ಒಂದಷ್ಟು ಪರಿಶೀಲನೆಗಳನ್ನ ಮಾಡೋದ್ರ ಮೂಲಕವಾಗಿ ಯಾವ್ದು ನಕಲಿ ಬಿಲ್ಗಳು ತಯಾರಾಗ್ತಿದೆ ಅಂತ ಹೇಳಿ ಒಂದ್ ಸ್ವಲ್ಪ ಗಮನವನ್ನು ವರಿಸಿ ಅದ್ರ ಮೇಲಧಿಕಾರಿಗಳ ಗಮನಕ್ಕೆ ತರತಕ್ಕಂಥ ಸೂಕ್ತ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಹೋರಾಟ ಮುಂದುವರಿಲಿ ರಮೇಶ್. ಖಂಡಿತ ನಾನು ಮಾಡಿದ್ದೀನಿ ಆಲ್ರೆಡಿ. ನಾನು ಈಗ 1 ತಿಂಗಳಾಗಿದೆ, ಕೆಲವು ಬಿಲ್ಡಿಂಗ್ಗಳು ಕಟ್ಟೇ ಇಲ್ಲ, ಕಟ್ಟಲೇನೆ ಕೂಡ ಬಿಲ್ಲು ಮಾಡ್ಕೊಟ್ಟಿದ್ದಾರೆ. ಈಗ ಒಂದು ಕಡೆ ಆಹಾರ ಸಂಸ್ಕರಣಾ ಘಟಕ ಅಂತ ಹೇಳ್ಬಿಟ್ಟು ಜಿನ್ನಾಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂದಲಗೆರೆ ಗ್ರಾಮದಲ್ಲಿ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಹಾರ ಸಂಸ್ಕರಣಾ ಘಟಕ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ಅದು ಕೆಲಸ ಆಗಿಲ್ಲ, ಇವತ್ತು ಕೂಡ ಅಲ್ಲಿ ಬಿಲ್ಡಿಂಗ್ ಇಲ್ಲ. ಓಕೆ, ಈಗ ರಮೇಶ್ ಆ ಬಗ್ಗೆ ಗಮನವನ್ನ ಹರಿಸಿ ನೀವು ಒಂದು ಹೋರಾಟವನ್ನ ಮಾಡಿ ಏನು ಲಂಚಮುಕ್ತ ಕರ್ನಾಟಕದ ಅಧ್ಯಕ್ಷರಿ ನಿಜಕ್ಕೂ ಲಂಚಮುಕ್ತವಾಗುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತ ನೀವು ಹೆಚ್ಚಿನ ಮಾಹಿತಿಗೆ ಧನ್ಯವಾದಗಳು ರಮೇಶ್ ಅವರೇ. ಈಗ ರಮೇಶ್ ಅವ್ರು ಹೇಳಿದಾಗ ಏನಾಗಿದೆ ಅಂತ ನೋಡಿ, ಅವರು ಹೇಳ್ತಾ ಇದ್ರೆ ಅಲ್ಲಿ ಕೆಲಸಗಳೇ ಆಗಿಲ್ಲ, ಅದ್ರ ಬಿಲ್ ತಯಾರಾಗಿರುತ್ತೆ. ಹಾಗೆ ಅದು ಕೇವಲ ಕುಣಗಲಿಗಷ್ಟೇ ಸೀಮಿತ ಅಂತ ನಾವು ಭಾವಿಸುವಂಥದ್ದು ಅಗತ್ಯ ಏನಿಲ್ಲ. ಎಷ್ಟೋ ಕಡೆಯಲ್ಲಿ ಕೆಲವು ಜೋಕ್ ಇದೆ ಅದಕ್ಕೂ ಕೂಡ, ಒಬ್ಬ ಹೋಗ್ಬಿಟ್ಟು ಸ್ವಾಮಿ ನನ್ನ ಬಾವಿ ಕಳವಾಗಿ ಹೋಗಿದೆ, ನನಗೆ ಬಾವಿ ಹುಡುಕ್ ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರಂತೆ. ಯಾಕೆ ಅಂತಂದ್ರೆ ಅವ್ರು ಬಾವಿಗೆ ಲೋನ್ ತೆಗೆದುಕೊಂಡು ಬಿಟ್ಟಿರ್ತಾನೆ, ಬಾವಿ ಕೊರೆಸಿರೋದಿಲ್ಲ, ಹಾಗೆ ನನ್ನ ಬಾವಿ ಕಳೆದೋಗಿದೆ, ಹುಡುಕ್ ಕೊಡಿ ನಾನು ದುಡ್ಡು ಕಟ್ತೀನಿ ಅಂತೇಳಿ ಅಂತ. ಅದ್ರಲ್ಲಿ ಬಾವಿನೇ ಕೊಡ್ದಿರಲ್ಲ, ಅದೇ ಟೈಪ್ ಸೇತುವೆಗಳು ಅಷ್ಟೇ, ಸೇತುವೆ ಕಟ್ಟಿದೀವಿ ಅಂತ ಬಿಲ್ಗಳಾಗಿರುತ್ತೆ. ನೋಡಿ ಸರ್, ಹೆಂಗಾಗ್ಬಿಟ್ಟಿದೆ ಈ ಗ್ರೂಪ್, ಒಂದು ಗ್ರೂಪ್ ಇದ್ದೇ ಇರುತ್ತೆ, ಯಾರು ಒಬ್ಬರೇ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಸಮಾಜದಲ್ಲಿ ಅಥವಾ ಈ ಸರ್ಕಾರಿ ಕೆಲಸ ಮತ್ತೆ ಕಾಂಟ್ರಾಕ್ಟರ್ಸ್ ಮಧ್ಯದಲ್ಲಿ ಈ ತರ ಒಂದು ಬಂದ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಬ್ಬ ನಿಷ್ಠ ಅಧಿಕಾರಿಗಳಿಗೆ ಈ ತರ ತೊಂದರೆ ಆಗುತ್ತಾ? ಅಂದ್ರೆ ನಿಜವಾಗ್ಲೂ ಇವ್ರು ಇದೇ ಕಾರಣಕ್ಕೆ ನಾಪತ್ತೆ ಆಗಿದ್ದಾರೆ, ಏನಾಗಿದೆ? ಸೊ ಇವ್ರು ಫೈಂಡ್ ಆದ್ಮೇಲೆ ಇನ್ನೊಂದು ಪೊಲೀಸ್ ಠಾಣೆ ಕಂಪ್ಲೇಂಟು ಮಾಡ್ಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಹುಡುಕೋದೇನಂತ ಕಷ್ಟ ಅಲ್ಲ, ಮೊಬೈಲ್ ಟ್ರ್ಯಾಕಿಂಗ್ ಇದೆ, ಮತ್ತೊಂದು ಇದೆ, ಮಗದೊಂದಿದೆ. ಸೊ ಮೊದಲು ಇವ್ರ ಸಂಬಂಧಿಕರು ಇರ್ಬೋದು, ಇಲ್ಲ ಸಹೋದ್ಯೋಗಿಗಳು ಇವ್ರ ಜೊತೆ ಕೆಲಸ ಮಾಡೋರಾದ್ರೂ ಕಂಪ್ಲೇಂಟ್ ಮಾಡ್ಬೇಕು. ಸಂಬಂಧಪಟ್ಟಂತ ಈ ಒಂದು ನಾರಾಯಣಸ್ವಾಮಿ ನಮ್ಮ ಜೊತೆಲಿದ್ದಾರೆ, ಯಾಕಂದ್ರೆ ಮುಖ್ಯವಾಗಿರ್ತಾವ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಖಂಡಿತ. ನಮಸ್ಕಾರ ನಾರಾಯಣಸ್ವಾಮಿ ಅವರಿಗೆ. ನಮಸ್ಕಾರ ಸರ್. ಇವತ್ತು ನಿಮ್ಗೆ ಮಾಹಿತಿ ಇದೆ, ಏನು AW ವೆಂಕಟೇಶ್ ಅವರು ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಾರೆ, ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದಾರೆ, ಈ ನಕಲಿ ಬಿಲ್ಗಳಿಗೆ ಸಹಿಯನ್ನು ಹಾಕೋದಕ್ಕೆ ಗುತ್ತಿಗೆದಾರ ಒತ್ತಡ ಇದೆ ಅಂತ ಹೇಳಿ ಅಂತ, ಅದೇ ರೀತಿ ಎಷ್ಟೋ ಕಾಮಗಾರಿಗಳೇ ಆಗಿಲ್ಲ ಅದಕ್ಕೂ ಬಿಲ್ಗಳು ಪಾವತಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಅಂತ, ಆ ವೆಂಕಟೇಶ್ ಅವರ 10 ದಿನಗಳ ಗೈರು ಹಾಜರಿ ಬಗ್ಗೆ ಮತ್ತೆ ಈ ನಕಲಿ ಬಿಲ್ಗಳ ಬಗ್ಗೆ ಏನ್ ಹೇಳ್ತೀರಿ ಸರ್ ನಾರಾಯಣಸ್ವಾಮಿ? ಅದ್ರ ಬಗ್ಗೆ ನಾನು ಈಗಾಗಲೇ ಜಿಲ್ಲಾ ಪಂಚಾಯತ್ CEO ಸಾಹೇಬರಿಗೆ ನಾನು ರಿಪೋರ್ಟ್ ಮಾಡಿದ್ದೀನಿ. ಅವರಿಗೆ AW ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೆ ಮಾಹಿತಿ ಕೊಟ್ಟಿದ್ದೀನಿ. ನಂತರ ಅದು ಏನು NREG ಕಾಮಗಾರಿಗಳ ಬೋಗಸ್ ಬಿಲ್ಗಳಂತ ಏನು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಅದರ ಮೇಲೆ ನಾನು ತನಿಖೆಯನ್ನ ಕೈಗೆತ್ಕೊಂಡಿದ್ದೀನಿ. ತನಿಖೆ ಮಾಡ್ತಾ ಇದ್ದೀನಿ. ಯಾವತ್ತಿಂದ ಈ ಪ್ರೊಸೀಜರ್ ಎಲ್ಲ ಯಾವತ್ತಿಂದ ಆರಂಭ ಆಯ್ತು ಸರ್? ಈ ಪ್ರೊಸೀಜರ್ ಯಾವತ್ತಿಂದ ಆರಂಭ ಆಯ್ತು? ಇದು 3 ದಿವಸ ಆಯ್ತು ಆರಂಭ ಆಗಿ. ಸೊ ನಡೀತಾ ಇದೆ. ಸೊ ಕಾಣೆಯಾಗಿ ಸರಿಸುಮಾರು 7 ದಿವಸ ಆದ್ಮೇಲೆ. ಹಲೋ. ಅಂದ್ರೆ ಕಾಣೆಯಾಗಿ 7 ದಿವಸ ಆದ್ಮೇಲೆ ಈ ಪ್ರೊಸೀಜರ್ ಎಲ್ಲ ಆರಂಭ ಆಗಿರೋದು? ಅಲ್ಲ, ಅವ್ರು ಕಾಣೆಯಾಗಿದ್ದ ಬಗ್ಗೆ ನಮಗೆ ಈ ಮಾಧ್ಯಮಗಳಲ್ಲಿ ಬಂದಾಗ ಮಾತ್ರ ಗೊತ್ತಾಯ್ತು. ಸೊ ನಿಮ್ ಗಮನಕ್ಕೆ ಬಂದಿರ್ಲಿಲ್ಲ ಅಲ್ಲಿವರೆಗೂ? ಹೆಲ್ತ್ ಅಪ್ಸೆಟ್ ಆಗಿ ಒಂದು 3 ದಿವಸ ಬಿಟ್ಟು ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅವರು ಇನ್ನೂ ಬರದೇ ಇದ್ದಿದ್ದಕ್ಕೆ ನಾನು ರೈಟಿಂಗ್ ನಲ್ಲಿ CEO ಸಾಹೇಬರಿಗೆ ನಾನು ಗಮನಕ್ಕೆ ತಂದಿದ್ದೀನಿ. ಸೊ ಈಗ ನಕಲಿ ಬಿಲ್ಗಳು ಏನಾಗಿದೆ ಅದು ಸತ್ಯನಾ? ಅದು ನೀವು ಎನ್ಕ್ವೈರಿ ಮಾಡಿದಿರಾ ಸರ್? ಅದು ಇಲ್ಲ, ಅವರು ಇನ್ನೂ ಕಡತಗಳನ್ನ ನಮ್ಮ ತಾಬಾ ಕೊಟ್ಟಿಲ್ಲ. ಕೊಡ್ಲಿಕ್ಕೆ ನಾವು ಪತ್ರ ಕೂಡ ನಾವು ಬರೆದಿದ್ದೀವಿ. ಸರಿ, ಅದು ನಮ್ಮ ಕೈಗೆ ಬಂದ ಮೇಲೆ ನಾವು ಸ್ಥಳ ಪರಿಶೀಲನೆ ಕಡತಗಳನ್ನ ನೋಡಿ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ನಿಖರವಾಗಿ ಹೇಳಲಿಕ್ಕಾಗುತ್ತೆ. ಓಕೆ ನಾರಾಯಣ ಸ್ವಾಮಿ, ತುಂಬಾ ಧನ್ಯವಾದಗಳು. ದಯಮಾಡಿ ನಕಲಿ ಬಿಲ್ಗಳು ಪಾವತಿ ಆಗಿದ್ರೆ ಅದರ ವಿರುದ್ಧವಾಗಿ ಯಾರೇ ಇದ್ರು ಕೂಡ ಕ್ರಮವನ್ನ ಕೈಗೊಳ್ಳಿ. ಹಾಗೆ ಏನು ವೆಂಕಟೇಶ್ ಅವ್ರು ನಾಪತ್ತೆ ಆಗಿದ್ದಾರೆ ಅವರ ಪತ್ತೆಯನ್ನ ಮಾಡಿ ಕರ್ತವ್ಯಕ್ಕೆ ಹಾಜರಾಗಿರ್ತೀವಿ ನೋಡ್ಕೊಳ್ಳಿ. ಧನ್ಯವಾದಗಳು ನಾರಾಯಣ ಸ್ವಾಮಿ ಅವರೇ.
ಅವ್ರು ಹೇಳಿದಾಗ ಇವತ್ತು ಏನಾಗಿದೆ ಅಂದ್ರೆ ನೋಡಿ, 3 ದಿವಸಕ್ಕೆ ಮುಂಚೆ ಗೊತ್ತಾಯ್ತು ಬಂದಿಲ್ಲ ಅಂತ, ಈಗೆಲ್ಲ 10 ದಿವಸ ಆಗಿದೆ, ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಕೂಡ ಇರಬಹುದು. ಬಟ್ ಏನಾಗಿದೆ ಅನ್ನೋಂತಂದ್ರೆ ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಕೆಲವೊಂದು ಬಾರಿ ನಾವು ಇದಕ್ಕೆ ಇರಬಹುದು ಅಂತ ಊಹೆ ಮಾಡಿರ್ಬೋದನ್ನ, ಊಹೆಗಳು ನಿಜವೋ ಇಲ್ಲ ಗೊತ್ತಿಲ್ಲ. ಒಟ್ಟಾರೆ ಈ ನಕಲಿ ಬಿಲ್ಗಳು ಆಗಿರೋದಂತ ಸತ್ಯ ಅನ್ನುವಂಥ ಮಾಹಿತಿ ಇದೆ. ಆ ನಕಲಿ ಬಿಲ್ಗಳ ಬಗ್ಗೆ ಕೂಡ ತನಿಖೆ ಆಗಲಿ